ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ಒಂದು ಸೂಪರ್ ಜೆಲ್ಲನ್ನು ತೋರಿಸ್ತಾ ಇದ್ದೀನಿ, ಹಾಗೂ ಒಂದು ಪೇಸ್ಟನ್ನು ತೋರಿಸ್ತಾ ಇದ್ದೀನಿ. ಅದು ಯಾವ ಜೆಲ್ಲು ಯಾವ ರೀತಿ ಮಾಡ್ಕೋಬೋದು ಅನ್ನೋದು ಕೂಡ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಜೆಲ್ಲಿಂದ ಏನು ಫಸ್ಟ್ ಪ್ರಯೋಜನ ಅನ್ನೋದು ತಿಳ್ಕೊಂಡ್ಬಿಡೋಣ. ಇದು ಏಜ್ಡ್ ಪರ್ಸನ್ಸ್ಗೆ ಮತ್ತು ಏಜ್ ಆಗ್ತಿರೋರಿಗೆ ಮುಪ್ಪನ್ನು ತಡೆಗಟ್ಟುವ ಜೆಲ್ ಅಂತಲೇ ನಾನು ಹೇಳ್ತೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಈ ಜೆಲ್ನ ಒಂದೇ ಒಂದು ಡ್ರಾಪ್ ಹಾಕ್ಕೊಂಡು ನೋಡಿದಾಗ ನಿಮಗೆ ಮುಖದಲ್ಲಿರುವಂಥ ಸುಕ್ಕು ಫುಲ್ 100% ಕ್ಲಿಯರ್ ಆಗುತ್ತೆ. ಇದು ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅಗಸೆ ಬೀಜನ ನಾನು ಹಾಕ್ಕೊತಿದ್ದೆ. ಅಗಸೆ ಬೀಜದಿಂದ ಬರುವಂತಹ ಜೆಲ್ನ ನಾನು ತೆಕ್ಕೊತಾ ಇದ್ದೀನಿ. ಇವಾಗ ಫುಲ್ಲು ಅದು ಜೆಲ್ ಬರೋವರೆಗೂ ಇರಬೇಕು. ಅದು ಜೆಲ್ ಬಂದಾದಮೇಲೆ ನೆಕ್ಸ್ಟ್ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗಲಿಕ್ಕೆ ಇಡ್ತೀನಿ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ನರಿಷ್ ಆಗುತ್ತೆ ನಮ್ಮ ಫೇಸು, ಹಾಗೂ ಸುಕ್ಕು ಏನಿರುತ್ತೆ ಅದು ಫುಲ್ ನಿವಾರಣೆ ಆಗುತ್ತೆ. ಈ ಥರ ನಾನು ತೆಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಸ್ಟೇನರ್ ಅಥವಾ ಏನೂ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಸೋಸಿ ಇಟ್ಕೋಬೋದು. ನಾನು ಅಗಸೆ ಬೀಜನ ಪೇಸ್ಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಪ್ರಯೋಜನ ಅನ್ನೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದು ಅಂದರೆ ತುಂಬ ಏಜ್ಡ್ ಪರ್ಸನ್ಸ್ಗೆ ಇದು ತುಂಬಾ ಹೆಲ್ಪ್ ಆಗ. ಇಲ್ಲಿ ನನ್ನ ಅಮ್ಮನಿಗೆ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ. ಅವರು ಏಜ್ ಆಗಿರೋದ್ರಿಂದ ಅಂದರೆ ಬೆರಳುಗಳು ಎಷ್ಟು ಸುಕ್ಕಾಗಿರುತ್ತೆ ಅಲ್ವಾ, ಹಾಗಾಗಿ ಇದು ಒಂದೇ ಒಂದು ಡ್ರಾಪ್ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನಾವು ಇದನ್ನ ಹಾಕ್ಕೊಂಬಿಟ್ಟು ಒಂದು 5 to 10 minutes ಮಸಾಜ್ ಮಾಡಬೇಕಾಗತ್ತೆ. ಆ ಜೆಲ್ ಏನಿದೆ ಅದು ಫುಲ್ಲು ಡ್ರೈ ಆಗೋವರೆಗೂ ನಾವು ಮಸಾಜ್ ಕೊಡಬೇಕಾಗತ್ತೆ. ನಿಮಗೆ ಇನ್ನೊಂದು ಕೈ ನಾನು ತೋರಿಸ್ತೀನಿ, ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ನ್ಯಾಚುರಲ್ಲಾಗಿ ನಮ್ಮ ಫೇಸು ಗ್ಲೋ ಆಗುತ್ತೆ, ಹಾಗೂ ಸುಕ್ಕು ಏನಿದೆ ಅದು ನಿವಾರಣೆ ಆಗುತ್ತೆ. ನಾವು ಇನ್ನೂ ಹೆಂಗಾಗಿ ಒಂದು 10 years ಹೆಂಗಾಗಿ ಕಾಣಿಸ್ಬೇಕು ಅಂತಂದರೆ ಡೆಫಿನೆಟ್ಟಾಗಿ ಈ ಜೆಲ್ಲನ ನೀವು ಖಂಡಿತ ಯೂಸ್ ಮಾಡಲೇಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟು ನಮಗೆ ಇನ್ನೂ ಚಿಕ್ಕವರಂತೆ ಆಗಿ ನಮ್ಮ ಫೇಸ್ ಕಾಣಿಸುತ್ತೆ. ನೀವು ನೋಡ್ಬೋದು ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿದೆ. ಡಿಫ್ರೆನ್ಸ್ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಇದಾಗಿದೆ ಅಂತ. ಆ ಕೈ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕೈ ಸುಕ್ಕುಗಟ್ಟಿದೆ. ಈ ಕೈ ನೋಡಿ, ನಾನು ಅಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಹಚ್ಚಿರೋದು, ಆ ಅರ್ಧ ಭಾಗಕ್ಕೆ ಆ ಕಡೆಗೂ ಸೈಡ್ಗೂ ಎಷ್ಟು ಡಿಫ್ರೆಂಟ್ ಅಂತ. ಈ ಅಗಸೆ ಬೀಜದ ಪೇಸ್ಟನ್ನು ನಾನು ಹಚ್ತೀನಿ. ಇದು ತುಂಬ ನಮ್ಮ ಫೇಸ್ಗೆ ನರಿಷ್ ಮಾಡುತ್ತೆ, ಹಾಗೂ ಕೆಲವ್ರಿಗೆ ಆಯಿಲ್ ಸ್ಕಿನ್ ಇರುತ್ತಲ್ವ ಅವರು ಇದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡಬಹುದು. ಇಲ್ಲ ಅಂದರೆ ನೀವು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಅಂದರೆ ಖಂಡಿತ ನೀವು ಅಗಸೆ ಬೀಜದ ಜೆಲ್ ಅಪ್ಲೈ ಮಾಡಿದ ನಂತರ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡಿ ಒಂದು 10 minutes ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಏನು ಫೇಸಲ್ಲಿರುವಂಥ ನರಿಗೆಗಳು ಸುಕ್ಕು ಫುಲ್ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 10 years ಹೆಂಗಾಗಿ ಕಾಣಿಸ್ತೀರಾ ಅಷ್ಟು ಎಫೆಕ್ಟಿವ್ ಆಗಿದೆ ಈ ಜೆಲ್ಲು ಮತ್ತು ಈ ಪೇಸ್ಟು. ಅಗಸೆ ಬೀಜದ ಪೇಸ್ಟು ಹಾಗೂ ಅಗಸೆ ಬೀಜದ ಜೆಲ್ಲು ತುಂಬ ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ನ ಸ್ಮೂತ್ನಿಂಗ್ ಮಾಡುತ್ತೆ, ಹಾಗೂ ನರಿಷ್ ಮಾಡುತ್ತೆ, ಹಾಗೂ ಸುಕ್ಕುಗಟ್ಟಿರೋದನ್ನ ನೀವು ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ನನ್ನ ಕೈಗಳಿಗೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಒಂದೇ ಒಂದು ಡ್ರಾಪನ್ನು ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ ನನ್ನ ಕೈಗೆ. ಜಸ್ಟ್ ನೀವು ಒಂದು ಡ್ರಾಪಿಂದ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ನಾನು ಇಲ್ಲಿ ಒಂದು 3 to 4 minutes ಅಷ್ಟೇ ಮಸಾಜ್ ಕೊಡ್ತೀನಿ. ಕೊಟ್ಟಾಗ ಅದು ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಕೈಗಳನ್ನು ನೋಡ್ಬೋದು ನೀವು, ನನಗೆ ಇನ್ನೂ ಅಷ್ಟು ಸುಕ್ಕಾಗಿಲ್ಲ, ಬಟ್ ಸ್ಕಿನ್ನು ಯಾವ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ ಅನ್ನೋದು ಖಂಡಿತ ನಿಮಗೆ ತೋರಿಸ್ತೀನಿ. ನಾವು ಇನ್ನೂ ಹೆಂಗಾಗಿರಬೇಕು, ಹೆಂಗಲ್ಲಿರೋರು ಕೂಡ ಇನ್ನೂ ಹೆಂಗಾಗಿ ಇರಬೇಕು ಅನ್ನೋದು ಗೊತ್ತಾಗ್ತದೆ. ನೋಡಿ ನನ್ನ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಒಮ್ಮೆ ಇದನ್ನು ನೀವು ಹಚ್ಚಿ ನೋಡಿ, ಯಾರು ಬೇಕಾದರೂ ಹಚ್ಬೋದು. ಇದು ಆಯಿಲ್ ಸ್ಕಿನ್ ಅವರು ಹಚ್ಬೋದು, ಡ್ರೈ ಸ್ಕಿನ್ ಅವರು ಹಚ್ಬೋದು, ನಾರ್ಮಲ್ ಸ್ಕಿನ್ ಅವರು ಹಚ್ಬೋದು. ಸೊ ಈ ಪೇಸ್ಟನ್ನು ಜಸ್ಟ್ ಒಂದೇ ಒಂದು ಸ್ವಲ್ಪ ಒಂದು 1/2 teaspoon ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತೀನಿ. ನನ್ನ ಕೈ ಎಷ್ಟು ನರಿಷ್ಮೆಂಟ್ ಆಗಿ ಕಾಣಿಸುತ್ತೆ, ಎಷ್ಟು ಹೊಳಪು ಹೊಳೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೀವು ಆಯಿಲಿ ಸ್ಕಿನ್ನು ಸಿಕ್ಕಾಬಟ್ಟೆ ಆಯಿಲಿ ಇದೆ ಅಂದರೆ ಇದನ್ನ ನೀವು ಸ್ಕಿಪ್ ಮಾಡಬೇಕಾಗತ್ತೆ. ಜೆಲ್ ಅಪ್ಲೈ ಮಾಡಿಕೊಂಡು ಇದು ಅಪ್ಲೈ ಮಾಡೋದು ಬೇಡ. ಜಸ್ಟ್ ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು. ಸೊ ಸಿಕ್ಕಾಬಟ್ಟೆ ನರಿಷ್ ಆಗಿರುತ್ತೆ. ನಾನು ಇಲ್ಲಿ ಒಂದು ಕರ್ಚಿಪಿಂದ
ನಾನು ಏನು ಹಚ್ಚಿದ್ದೀನೋ ಅದನ್ನ ಪೇಸ್ಟನ್ನು ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಕೈಗಳನ್ನು ಎಷ್ಟು ಒಳಪಾಗಿದೆ ಅಂತ. ನಿಮಗೆ ನನ್ನ ಆ ಕೈ ಒಂದು ತೋರಿಸ್ತೀನಿ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ನೋಡಿ ಈ ಕೈ ಎಷ್ಟು ಸುಕ್ಕಾಗಿದೆ, ಈ ಕೈ ನೋಡಿ ಎಷ್ಟು ಹೊಳಪಾಗಿದೆ. ಸಿಕ್ಕಾಬಟ್ಟೆ ಈ ಥರ ನಾವು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇನ್ನೂ ನಮಗೆ 20 ಇಯರ್ಸ್ 30 ಇಯರ್ಸ್ ಆ ಥರ ಆಗಿದೆ ಅಂದರೆ ನಾವು ಅದರಲ್ಲಿ 10 ಇಯರ್ಸ್ ಮೈನಸ್ ಮಾಡಿಕೊಂಡ್ರು ಕೂಡ ನಮ್ಮ ಸ್ಕಿನ್ನು ಎಷ್ಟು ಸುಕ್ಕು ನಿವಾರಣೆ ಮಾಡ್ಬೋದು ಈ ಜೆಲ್ಲಿಂದ ಹಾಕೋ ಪೇಸ್ಟಿಂದ. ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ಹೆಂಗಾಗಿ ಕಾಣಿಸ್ತೀವಿ, ಯಾರಿಗೆ ಏಜ್ಡ್ ಪರ್ಸನ್ ಥರ ಕಾಣಿಸ್ಬೇಕು ಅಂತ ಇಷ್ಟ ಇರುತ್ತೆ ಅಲ್ವಾ. ಇದು ಲೇಡೀಸ್ ಅನ್ನೋದಿಲ್ಲ, ಜೆಂಟ್ಸ್ ಅನ್ನೋದಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಖಂಡಿತ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಾನು ಎರಡು ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೂಪರ್ ಆಗಿದೆ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ನೀವು ಯೂಸ್ ಮಾಡಿ. ಮತ್ತು ಇನ್ನು ಈ ಜೆಲ್ಲನ್ನು ನೆಕ್ಸ್ಟ್ ಯಾವ ರೀತಿ ಬೇರೆ ರೂಪದಲ್ಲಿ ನಮ್ಮ ಫೇಸ್ಗಾಗಲಿ ಇನ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ನನಗೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಎಫೆಕ್ಟಿವ್ ಆಗುತ್ತೆ, ಯಾವ ಥರ ಇದಾಗುತ್ತೆ ಅಂತ. ಜಸ್ಟ್ ಇದನ್ನು ನಾನು ಅಂದರೆ ರಿಂಕಲ್ಸ್ ಏನಿದೆ ಅದನ್ನ ಹೋಗ್ಲಾಡ್ಸೋಕ್ಕೆ ಈ ಪೇಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅನ್ಕೊತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ, ಲವ್ ಯು ಆಲ್.